ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ದಕ್ಷಿಣ ಕರ್ನಾಟಕದ ಅಂದ್ರೆ ಮಂಗಳೂರು ಉಡುಪಿ ಆ ಸೈಡ್ ಫೇಮಸ್ ಆಗಿರುವಂತ ಮಂಗಳೂರು ಬನ್ಸ್ ಅನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಬರುತ್ತೆ ಅಷ್ಟು ಇರುತ್ತೆ ಸೊ ಈ ಮಂಗಳೂರು ಅಂದ ತಕ್ಷಣ ನಮಗೆ ಬಾಳೆಹಣ್ಣು ಬೇಕೇ ಬೇಕಾಗುತ್ತೆ ಇಲ್ಲಿ ನಾನು ಬಾಳೆಹಣ್ಣು ತಗೊಂಡಿದೀನಿ ಆದಷ್ಟು ಹಣ್ಣಾಗಿರೋ ಬಾಳೆಹಣ್ಣನ್ನ ತಗೊಳ್ಳಿ ಕಪ್ಪಾಗಿ ಇನ್ನೇನು ಎಸ್ ಬಿಡ್ತಾ ಇದೀವಿ ಯಾರು ತಿನ್ನಲ್ಲ ಅಂತ ಅಂದ್ರೆ ಅದನ್ನ ಸಹ ಯೂಸ್ ಮಾಡ್ಕೋಬಹುದು ಇಲ್ಲಿ ಅಷ್ಟೊಂದು ಕಪ್ಪಾಗಿಲ್ಲ ಸ್ವಲ್ಪ ಹಣ್ಣಾಗಿತ್ತು ಜಾಸ್ತಿ ಹಣ್ಣಾಗಿತ್ತು ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಪಚುಬಾಳೆಹಣ್ಣನ ಬದಲಾಗಿ ನೀವು ಹಣ್ಣಾಗಿರುವಂತ ಏಲಕ್ಕಿ ಬಾಳೆಹಣ್ಣಲ್ಲೂ ಮಾಡಬಹುದು ಬಟ್ ಯೂಶಲಿ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ ಈ ಹಣ್ಣಾಗಿರುವ ಬಾಳೆಹುದು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಮ್ಯಾಶ್ ಮಾಡಿ ಇಟ್ಕೋತಾ ಇದೀನಿ ಜಾಸ್ತಿ ಹಣ್ಣಾಗಿರೋ ಕಾರಣ ಮಿಕ್ಸಿಗೆ ಏನ್ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ಪೊಟ್ಯಾಟೊ ಮ್ಯಾಶರ್ ಮ್ಯಾಶ್ ಮಾಡಿ ಇಟ್ಕೋಬಹುದು ಮ್ಯಾಶ್ ಮಾಡಿರುವಂತ ಬಾಳೆಹಣ್ಣಿಗೆ ಎರಡೇ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಪಚ್ ಬಾಳೆಹಣ್ಣು ಅದ್ ಅದಿನ್ನೂ ಸ್ವೀಟ್ ಆಗಿರುತ್ತೆ ಸೊ ಇನ್ನು ಜಾಸ್ತಿ ಸಕ್ಕರೆ ಹಾಕೊಳ್ಳಿಕ್ ಹೋಗ್ಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಚಮಚ ಆಗುವಷ್ಟು ಅಡುಗೆ ಸೋಡಾ ಅಡುಗೆ ಸೋಡಾ ಮೇಯ್ನು ಇಲ್ಲಿ ಇಲ್ಲಾಂದ್ರೆ ಮಂಗ್ಳೂರು ಬನ್ಸು ಅಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರೋದಿಲ್ಲ ಹಾಕ್ಲಿಲ್ಲ ಅಂದ್ರೆ ಒಂದು ಚಮಚ ಜೀರಿಗೆ ಹಾಕ್ಬಿಟ್ಟು ಎರಡು ಸ್ಪೂನ್ ಆಗುವಷ್ಟು ಹುಳಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಸೋಡಾ ಸಕ್ಕರೆ ಎಲ್ಲ ಹಾಕಿರ್ತೀವಲ್ವಾ ಸೊ ಮೊಸರು ಬಾಳೆಹಣ್ಣಿನೊಟ್ಟಿಗೆ ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಬೇಕಿದ್ರೆ ನೀವು ಜೀರಿಗೆ ಒಂದನ್ನ ಬಿಟ್ಟು ಇನ್ನೆಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಆ ಪೇಸ್ಟ್ಗೆ ನೀವು ಜೀರಿಗೆ ಮೈದಾನ ಹಾಕೋಬಹುದು ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಜರಡಿಸಿ ಹಾಕೋತಾ ಇದ್ದೀನಿ ಇದಕ್ಕೆ ಇಂತಿಷ್ಟೇ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಹಾಕಬೇಕು ಅಂತ ಮೆಜರ್ಮೆಂಟು ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ನಾವು ಬಾಳೆಹಣ್ಣು ಹಾಗೆ ಮೊಸರು ಕ್ವಾಂಟಿಟಿನ ನೋಡಿಕೊಂಡು ಮೈದಾ ಹಿಟ್ಟನ್ನ ಕ್ವಾಂಟಿಟಿನ ಡಿಸೈಡ್ ಮಾಡಬೇಕಾಗುತ್ತೆ ಇಲ್ಲಿ ಮೊದಲೇ ಜಾಸ್ತಿ ಹಾಕೋಬಿಟ್ರೆ ನಾವು ನೀರನ್ನ ಹಾಕಿ ಕಲಿಸ್ಬೇಕಾಗುತ್ತೆ ಯೂಶ್ವಲಿ ಇದನ್ನ ನೀರು ಹಾಕದೇನೆ ಬರಿ ಬಾಳೆಹಣ್ಣು ಮೊಸರಲ್ಲಿ ಕಲಿಸಿದ್ರೇ ಟೇಸ್ಟ್ ಕೊಡೋದು ಹಾಗಾಗಿ ಮೊದಲಿಗೆ ನಾನು ಒಂದ್ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇದನ್ನ ಸ್ವಲ್ಪ ಕೈ ಕೈಗೆ ಅಂಟಿ ಮುದ್ದೆ ತರ ಹಾಕ್ತಾ ಇದೆ ಸೊ ಇನ್ನು ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ ಇಲ್ಲಿ ಮೈದಾ ಹಿಟ್ಟಲ್ಲೇ ಮಾಡೋದು ಯೂಶ್ವಲಿ ಟ್ರೆಡಿಷನಲ್ ಮಂಗ್ಳೂರು ಬನ್ಸು ಬೇಕಂದ್ರೆ ನೀವು ಏನು ಹೆಲ್ತ್ ವೈಸ್ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತೀನಿ ಅನ್ನೋದಾದ್ರೆ ಪೂರ್ತಿ ಗೋಧಿ ಹಿಟ್ಟಲ್ಲೂ ಸಹ ಮಾಡಬಹುದು ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಈ ರೀತಿ ನೀವು ಡಿವೈಡ್ ಮಾಡಿ ಸಹ ಪ್ರಪೋರ್ಷನ್ಸ್ ನ ಹಾಕೋಬಹುದು ಮತ್ತೆ ನೋಡಿ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಹಿಟ್ಟಿನ ಹದ ಈ ರೀತಿ ಸಾಫ್ಟ್ ಆಗಿ ಇರ್ಬೇಕು ಹಾಗಂತ ಹೇಳಿ ತುಂಬಾ ಕೈಗೆ ಅಂಟೋ ರೀತಿ ಏನು ಬೇಡ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಇವಾಗ ಇದನ್ನ ಒಂದು ಮುಚ್ಚಲವನ್ನ ಮುಚ್ಚಿ ಸುಮಾರು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಬೇಕು ನೀವು ಬೆಳಗ್ಗೆ ತಿಂಡಿಗೆನೆ ಮಂಗ್ಳೂರ್ ಬನ್ಸ್ ಮಾಡ್ತೀನಿ ಅಂದ್ರೆ ಹಿಂದಿನ ದಿನ ರಾತ್ರಿನೆ ನೆನೆಸಿಡಿ ಇಲ್ಲಿ ನಾನು ನೈಟ್ ಡಿನ್ನರ್ಗೆ ಮಾಡ್ತಾ ಇದ್ದಿದ್ದು ಹಾಗಾಗಿ ಮಧ್ಯಾಹ್ನ ಸುಮಾರು ಒಂದು ಒಂದ್ ಗಂಟೆ ಹಾಗೆ ನೆನೆಸಿಟ್ಟಿದ್ದೀನಿ ಇವಾಗ ರಾತ್ರಿ ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ನಾನು ಡಿನ್ನರ್ ಮಾಡ್ಲಿಕ್ಕೆ ಅಂತ ಬನ್ಸ್ ನ ಪ್ರಿಪೇರ್ ಮಾಡ್ತಾ ಇರೋದು ಸೊ ಹಾಗಾಗಿ ರಾತ್ರಿ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಇನ್ನೂ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಆ ಬಾಳೆಹಣ್ಣನ್ನ ಹಣ್ಣನ್ನ ಅಲ್ಲಿರುವಂತ ನೀರಿನ ಅಂಶ ಎಲ್ಲ ಇನ್ನು ಬಿಟ್ಕೊಂಡು ಇನ್ನೊಂದ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಇದಕ್ಕೆ ಕೈಗೆ ಅಂಟ್ಕೋಬಾರ್ದು ಅಂತ ಕೈಗೆ ಒಂದ್ ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾದ ನಂತರ ಸ್ವಲ್ಪ ದಪ್ಪ ಗಾತ್ರದಲ್ಲಿ ಉಂಡೆಗಳನ್ನಾಗಿ ಸಹ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಕೈಗೆ ಅಂಟ್ತಾ ಇದ್ರೆ ನೀವು ಜಾಸ್ತಿ ಮೈದಾ ಹಿಟ್ಟನ್ನ ಕೈಗೆ ಹತ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಸಾಫ್ಟ್ ಆಗಿಬಿಟ್ಟಿರದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಮೈದಾ ಹಿಟ್ಟನ್ನ ಹಾಕಿ ಕಲ್ಸ್ಬಿಟ್ರೆ ಮಂಗ್ಳೂರ್ ಬನ್ಸ್ ಟೆಕ್ಸ್ಚರ್ ಹಾಳಾಗುತ್ತೆ ಇವಾಗ ಇದನ್ನ ಸ್ಲ್ಯಾಬ್ ಡೈರೆಕ್ಟ್ ಆಗಿ ಒತ್ತುತ್ತೀನಿ ಹಾಗಾಗಿ ಒಂದ್ಸಲ ಸ್ಲ್ಯಾಬ್ನ ನೀಟಾಗಿ ಈ ರೀತಿ ಒರೆಸ್ಕೊಂಡು ಸ್ಲ್ಯಾಬ್ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಅದ್ರ ಮೇಲೆ ಇವಾಗ ಸ್ವಲ್ಪ ದಪ್ಪ ದಪ್ಪದಾಗಿಯೇ ಈ ಮಂಗ್ಳೂರ್ ಬನ್ಸ್ನ ಒತ್ತಿ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರುತ್ತಲ್ವ ಹಾಗಾಗಿ ಜಾಸ್ತಿ ಪ್ರೆಷರ್ ಹಾಕಿ ನಾವು ಒತ್ಲಿಕ್ಕೆ ಹೋದ್ರೆ ಲಟ್ಟಣ್ಗೆ ಅಂಟ್ಕೋಬಿಡುತ್ತೆ ಹಾಗಾಗಿ ಲೈಟಾಗಿ ಪ್ರೆಷರ್ ಕೊಟ್ಟು ಈ ರೀತಿ ಲಟ್ಟಿಸ್ಬೇಕು ಸ್ವಲ್ಪ ದಪ್ಪದಾಗೇನೇ ಇರಲಿ ತುಂಬ ತೆಳ್ಳಿಗೆ ಮಾಡ್ಕೊಬಿಟ್ರೆ ನಮಗೆ ಒಳಗಡೆ ಆ ಏನು ಟೆಕ್ಸ್ಚರ್ ಬೇಕಾಗಿರತ್ತೆ ಮಂಗ್ಳೂರ್ ಬನ್ಸ್ದು ಆ ಟೆಕ್ಸ್ಚರ್ ನಮಗೆ ಬರಲ್ಲ ನೋಡಿ ಇಷ್ಟು ದಪ್ಪನಾದ್ರೂ ನಾವು ಮಂಗ್ಳೂರ್ ಬನ್ಸ್ನ ಲಟ್ಸಿ ರೆಡಿ ಮಾಡಿ ಇಟ್ಕೋಬೇಕು ಎಕ್ಸ್ಟ್ರಾ ಏನಾದ್ರೂ ಹಿಟ್ಟು ಅಂಟ್ಕೊಂಡಿದ್ರೆ ಅದನ್ನ ಸ್ವಲ್ಪ ಈ ರೀತಿ ಕೊಡೋ ಬಿಟ್ಟು ನೀಟ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಬ್ಯಾಚಿಗೆ ಆಗುತ್ತೆ ಅಷ್ಟು ಮಾತ್ರ ಮಂಗ್ಳೂರ್ ಬನ್ಸ್ನ ಒತ್ತಿ ಇಟ್ಕೊಳ್ಳಿ ಜಾಸ್ತಿ ಒತ್ಬಿಟ್ಟು ಒಣಗಿಸ್ಬಾರ್ದು ಇವಾಗ ಈ ಲಟ್ಟಿಸ್ಕೊಂಡಿರೋ ಮಂಗಳೂರು ಮಂಗ್ಳೂರ್ ಬನ್ಸ್ನ ಕಾದಿರೋ ಅಂಥ ಎಣ್ಣೆಗೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಬೇಕು ಆ ಎಣ್ಣೆಗೆ ಹಾಕಿದ ತಕ್ಷಣ ಈ ರೀತಿ ಒಂದು ಪುರಿ ಎತ್ತೀವಲ್ಲ ಆ ಸೌಟಿನ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ ಬಲೂನ್ ರೀತಿ ಉಬ್ಬುತ್ತೆ ನೋಡ್ತಾ ಇದ್ರಲ್ವಾ ಎಷ್ಟು ಸಕ್ಕದಾಗಿ ಉಪ್ಕೊಂತು ಅಂತ ಇಷ್ಟೇ ಇದನ್ನ ನಾವು ಗೋಲ್ಡನ್ ಬ್ರೌನ್ ಬರೋವರ್ಗೆ ಫ್ಲಿಪ್ ಮಾಡ್ತಾ ಫ್ಲಿಪ್ ಮಾಡ್ತಾ ಬೇಯಿಸಿದ್ರೆ ಆಯ್ತು ಹೈ ಫ್ಲೇಮ್ ನಲ್ಲೇನೆ ಮಾಡಿ ತುಂಬಾ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಎಣ್ಣೆನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೈ ಫ್ಲೇಮ್ ನಲ್ಲೇನೆ ಸ್ವಲ್ಪ ಈ ರೀತಿ ಹೊಂಬಣ್ಣ ಬರೋವರ್ಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಚಳಿಗೆ ಬಿಸಿ ಬಿಸಿ ಆಗಿರೋಂತ ಮಂಗ್ಳೂರ್ ಬನ್ಸು ರಾತ್ರಿ ಊಟಕ್ಕೆ ಸಕ್ಕದಾಗಿತ್ತು ಕಾಂಬಿನೇಷನ್ ಈ ಕಡೆ ಎಲ್ಲ ತುಂಬಾ ಅಪರೂಪ ಇದು ಮನೆಯಲ್ಲಿ ಮಾಡೋದು ಅಂದ್ರೆ ನಮ್ಮ ಕಡೆ ಹಾಸನ್ ಮೈಸೂರ್ ಬೆಂಗಳೂರು ಕಡೆ ಉಡುಪಿ ಕುಂದಾಪುರ ಮಂಗ್ಳೂರ್ ಕಡೆ ಎಲ್ಲ ಇದು ಕಾಮನ್ನು ಅಲ್ಲಿ ನಾವು ಸಹ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ತಪ್ಪಿಲ್ಲ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬಾಳೆಹಣ್ಣು ಹಾಕಿರ್ತೀವಿ ಸಕ್ಕರೆ ಹಾಕಿರ್ತೀವಿ ಏನಿದು ಸ್ವೀಟ್ ಟೇಸ್ಟ್ ಬರುತ್ತಾ ಅಂತ ಅನ್ಕೊಬಿಡಿ ಖಂಡಿತ ಇದು ಸ್ವೀಟ್ ಟೇಸ್ಟ್ ಇರೋಲ್ಲ ನಾವು ಉಪ್ಪೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡಿರ್ತೀವಲ್ವಾ ಸೊ ಸ್ವಲ್ಪ ಬಾಳೆಹಣ್ಣಂದು ಸ್ವೀಟ್ನೆಸ್ ಬರುತ್ತೆ ಹೊರತು ಸಕ್ಕರೆದು ಸ್ವೀಟಾಗಿ ಪೂರಿ ಥರ ಸ್ವೀಟ್ ಪೂರಿ ಥರ ಟೇಸ್ಟ್ ಅಂತೂ ಖಂಡಿತ ಬರೋದಿಲ್ಲ ಸೊ ಇವಾಗ ಬಿಸಿ ಬಿಸಿ ಬನ್ಸ್ನ ಸರ್ವ್ ಮಾಡಿದ್ದೀನಿ ಒಳಗಡೆ ನೀವು ಟೆಕ್ಸ್ಚರ್ ನೋಡ್ಬೋದು ಒಂದು ಓಪನ್ ಮಾಡಿ ಸಹ ಮಂಗಳೂರು ಬನ್ಸ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಮೈದಾ ಹಿಟ್ನಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ತಣ್ಣಗಾದ ನಂತರ ಸ್ವಲ್ಪ ರಬ್ಬರ್ ರೀತಿ ಆಗುತ್ತೆ ಅಷ್ಟೇನೆ ಸೊ ನೋಡಿ ಪರ್ಫೆಕ್ಟ್ ಟೆಕ್ಸ್ಚರ್ ಈ ಟೆಕ್ಸ್ಚರ್ ನಿಮ್ಗೆ ಮಂಗಳೂರು ಬನ್ಸ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಫೇಲ್ ರೆಸಿಪಿ ಅಂತಾನೆ ಅರ್ಥ ಅದು ಸೊ ನೋಡ್ತಾ ಇದ್ದೀರಾ ಅಲ್ವಾ ಒಳಗಡೆ ಯಾವ ರೀತಿ ಸಾಫ್ಟ್ ಸ್ಪಾಂಜಿ ಸ್ಪಾಂಜಿ ಆಗಿ ಬಂದಿದೆ ಅಂತ ಸೊ ಇದನ್ನ ಯೂಶಲಿ ಸಾಂಬಾರ್ ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಇಲ್ಲಿ ನಾನು ಹುರ್ಗಡ್ಲೆ ಮತ್ತೆ ಕಾಯಿ ಚಟ್ನಿ ಮಾಡಿದೀನಿ ಸೂಪರ್ ಆಗಿತ್ತು ಕಾಂಬಿನೇಷನ್ ಬಿಸಿ ಬಿಸಿ ಬನ್ಸ್ ಜೊತೆಗೆ ಕಾಯಿ ಚಟ್ನಿ ಸಕ್ಕತ್ತಾಗಿರುತ್ತೆ ಖಂಡಿತ ಮಿಸ್ ಟ್ರೈ ಮಾಡಿ ಸೊ ಈ ರೆಸಿಪಿ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೋಡ್ತಾ ಇದ್ರೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಲೇಬೇಡಿ ಸೋ ಮಚ್ ಫಾರ್ ವಾಚಿಂಗ್